ನಮಸ್ಕಾರ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ಗೆ ತಮಗೆ ಸ್ವಾಗತ. ಇವತ್ತು ನಮ್ಮ ಉಪಸ್ಥಿತಿಯಲ್ಲಿ ಸಿದ್ದಪ್ಪ ಯಂಕಪ್ಪ ಕೋಟಿಕಲ್, ಇವರು ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶಿಸಿದ್ರಿ? ನಾನು ವಯಸ್ಸು 21 ಇದ್ದರೆ, 21 ವಯಸ್ಸಿದ್ದಾಗ ನಾನು ಯುವಕ ಮಂಡಳದ ಚೇರ್ಮನ್ ಆಗಿದ್ದೇನೆ ರೀ. ಅದನ್ನು ಯುವಕ ಮಂಡಳ ಅಂದರೆ ಕಬಡ್ಡಿ ಟೂರ್ನಮೆಂಟ್ ಹುಡುಗರನ್ನ ಸದ್ದು ಮಾಡಿಕೊಂಡು ನಾವು ಹುಡುಗರು ಗೆಳೆಯರನ್ನ ಕಟ್ಕೊಂಡು ಅವ್ರಿಗೆ ಎಲ್ಲಿ ಹೋಗ್ತಾರೆ ಅಲ್ಲಿ ಪ್ರೋತ್ಸಾಹ ಕೊಟ್ಟು, ಹೀಗಾಗಿ ನನಗೆ ಅಗದಿ ಕುಸ್ತಿ ಕಬಡ್ಡಿ ಅಂದರೆ ಭಾಳ ಇಷ್ಟ. ನನಗೆ ರೈತಿಕ್ಕಿಲಿಂದ ನನಗೆ ಬಂಡಿ ಎತ್ತಂದು ಇಷ್ಟ. ಎಲ್ಲೇ ಜಿದ್ದಾಟಿದ್ರು ಅಲ್ಲಿ ನೋಡಕ್ಕೆ ಹೋಗ್ತಿದ್ದೆ. ಮತ್ತು ಈ ನಾನು ಮೊದಲು ಭಾರಿ ಕುಸ್ತಿ ಆಡ್ತಿದ್ದೀನಿ. ಕುಸ್ತಿ 22 ವರ್ಷ ತನಕ ಕುಸ್ತಿ ಆಡಿದ್ವಿ. ಆನಂತರ ಕುಸ್ತಿ ಬಿಟ್ಟುಕೊಟ್ಟು ನಾವು ಈ ರಾಜಕೀಯಕ್ಕೆ ಅನ್ಯಾಯ ಯಾರಿಗೆ ಆಗಕ್ಕೆ ಹತ್ತೈತಿ ಅದನ್ನು ಸ್ವಂತ ಬುದ್ಧಿಲೇ ಅದನ್ನು ಹೋಗಲಾಡಿಸ್ಬೇಕಂತೇಳಿ ನನ್ನ ಸ್ವಂತ ಬುದ್ಧಿಲೇ ನಾನು ರಾಜಕೀಯ ಬಂದೆ. ರಾಜಕೀಯ ಬಂದ ಹೊತ್ತಿನಾಗ ನನಗೇನು ತಿಳಿತೈತಿ ಅಂದರೆ, ಒಟ್ಟು ಅನ್ಯಾಯ ಯಾರಿಗೂ ಆಗಬಾರ್ದು. ಬಡವರಿಗೆ ಆಗಲಿ ಶ್ರೀಮಂತರಿಗೆ ಆಗಲಿ ಅನ್ಯಾಯ ಆದರೆ ನಾನು ಸಹಸಕ್ಕೆ ಹಾಕಿದ್ದೆ. ಹಂಗತೆ ನಾನು ನೋಡ್ಕೊತ ಈ 22 ವಯಸ್ಸಿಂದ ಈಗ 63 ವಯಸ್ಸಾದರೂ ಅದೇ ಬುದ್ಧಿನ ಐತೀನಿ. ನನ್ನ ಸ್ವಂತ ಖರ್ಚಿಲೇ ನಾನು ಹಿರೇತನ ಮಾಡ್ತೀನಿ. ಇನ್ನೊಬ್ಬರದು ನಾನು ಆಸೆ ಪಟ್ಟವಲ್ಲ, ಬಿಡವಲ್ಲ. ಈಗ ನೀವು ನಮಗೆ ಸ್ವಂತ ನೀವು ಏನು ಕೊಡಕ್ಕೆ ಬಂದ ಸದ್ಯಕ್ಕೆ ನಾವು ಇಸ್ಕೊಳ್ಳೋದಿಲ್ಲ. ಹೀಗಾಗಿ ನನಗೆ ಭಾಳ ನಿಯತ್ತಲಿಂದ ಇಲ್ಲಿವರೆಗೂ ನಾನು ಕಾಪಾಡ್ಕೊಂಡು ಬಂದಿದ್ದೆ ಅಂತ. ಈಗ ನನಗೆ ಇದನ್ನು ಉಳಿಲಿ, ನಾನು ಸಾವುವರೆಗೆ ನನ್ನ ಹೆಸರು